ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂಥದ್ದು ಇವತ್ತು ಆಗಬಹುದಾದಂಥ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇರ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಬೆಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ರೋಚಕ ತಿರುವು ಸಿಕ್ಕಿದೆ. ಬಾಂಬರ್ ಶಾಲಿಕೆಗೆ ತರಬೇತಿ ಕೊಟ್ಟಿದ್ದು ಅಫ್ಸರ್ ಪಾಷಾ ಅಂತ ಮಹಾರಾಷ್ಟ್ರ ಎನ್ಐಎ ಪತ್ತೆ ಹಚ್ಚಿದೆ. 2005ರಲ್ಲಿ ಬೆಂಗಳೂರಿನ ಐಎಎಸ್ಸಿ ಮೇಲಿನ ದಾಳಿ ಪ್ರಕರಣದ ಆರೋಪಿ ಹಾಗೂ 2012ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ನೇಮಕಾತಿ ಪ್ರಕರಣದಲ್ಲಿ ಅಪರಾಧಿ ಆಗಿರುವಂಥ ಪಾಷಾ ಕುಕ್ಕರ್ ಬಾಂಬ್ ಸ್ಫೋಟಿಸಿದ್ದಂಥ ಶಿವಮೊಗ್ಗ ಮೂಲದ ಮೊಹಮ್ಮದ್ ಶಾರಿಕಿಗೆ ಕರ್ನಾಟಕದ ಜೈಲೊಂದರಲ್ಲಿ ತರಬೇತಿಯನ್ನು ಕೊಟ್ಟಿದ್ದ ಅಂತ ತಿಳಿದುಬಂದಿದೆ. ಬಾಗ್ಲಾದಲ್ಲಿ ಬಾಂಬ್ ತಯಾರಿಕೆ ತರಬೇತಿ ಪಡೆದಿರುವಂಥ ಈತನ ಬ್ಯಾಂಕ್ ಖಾತೆಗೆ ನಿಷೇಧಿತ ಪಿಎಫ್ಐ ಸಂಘಟನೆ 5 ಲಕ್ಷ ಹಣವನ್ನು ವರ್ಗಾವಣೆ ಮಾಡಲಾಗಿತ್ತು. ಇನ್ನು ಅಫ್ಸರ್ ಪಾಷಾ ನಿತಿನ್ ಗಡ್ಕರಿ ಬೆದರಿಕೆ ಒಡ್ಡಿದ್ದಂಥ ಕೇಸ್ನಲ್ಲಿ ಆರೋಪಿ ಆಗಿದ್ದಾನೆ. ಇಂದು ರಾಜ್ಯ ಬಿಜೆಪಿಗೆ ನೂತನ ಸಾರಥಿಯ ನೇಮಕವಾಗುವಂತಹ ಸಾಧ್ಯತೆ ಇದೆ. ಇಂದು ಸಂಜೆ ಅಥವಾ ನಾಳೆಯೊಳಗೆ ಅಧಿಕೃತವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಹೆಸರು ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷ ಪಟ್ಟ ಬಿಎಲ್ ಸಂತೋಷ್ ಬಣಕ್ಕೆ ನೀಡುವಂತಹ ಸಾಧ್ಯತೆ ಇದೆ. ವಿಪಕ್ಷ ನಾಯಕನ ಪಟ್ಟ ಯಡಿಯೂರಪ್ಪ ಅವರ ಬಣಕ್ಕೆ ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಿ ಟಿ ರವಿ ರಾಜ್ಯಾಧ್ಯಕ್ಷ ನೇಮಕ ಬಹುತೇಕ ಖಚಿತವಾಗಲಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹೀಗಾಗಿ ಇಂದು ದೆಹಲಿಗೆ ಸಿ ಟಿ ರವಿ ತೆರಳಲಿದ್ದಾರೆ. ವಿಪಕ್ಷ ನಾಯಕನ ಸ್ಥಾನ ಯಡಿಯೂರಪ್ಪ ಬಣದ ನಾಯಕ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವಾರ ಕಳೆಯುತ್ತಾ ಬಂದರೂ ಕೂಡ ಉಡುಪಿನ ಖಾಸಗಿ ಕಾಲೇಜಿನ ವಿಡಿಯೋ ಸೀಕ್ರೆಟ್ ಗೊಂದಲ ಬಗೆಹರಿದಿಲ್ಲ. ಕುಂದಾಪುರ ಡಿವೈಎಸ್ಪಿ ಬೆಳ್ಳಿಯಪ್ಪ ತನಿಖೆಯ ವೇಗವನ್ನು ನೀಡಿದ್ದಾರೆ. ತನಿಖಾಧಿಕಾರಿ ಕಾಲೇಜಿನ ಆಡಳಿತ ಮಂಡಳಿಯ ವಿಚಾರಣೆ ನಡೆಸಿದೆ. ನಿನ್ನೆ ಭಾನುವಾರವೂ ಕೂಡ ಕಾಲೇಜಿಗೆ ಬಂದಂತಹ ಟೀಮ್ ತನಿಖೆ ನಡೆಸಿತು. ಕಾಲೇಜಿನ ಆಡಳಿತ ಮಂಡಳಿಯ ವಿಚಾರಣೆ ನಡೆಸಿದೆ. ಕಾಲೇಜಿನ ಶೌಚಾಲಯವನ್ನು ಪರಿಶೀಲನೆ ಮಾಡಿದೆ. ಕಾಲೇಜಿನ ಹಾಗೂ ಕಾಲೇಜು ಸುತ್ತಮುತ್ತಲಿರುವಂತಹ ಸಿಸಿಟಿವಿ ಪರಿಶೀಲನೆ ಮಾಡಲಾಗಿದೆ. ಇಂದು ಮತ್ತೆ ಕಾಲೇಜಿಗೆ ಬಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹೇಳಿಕೆಯನ್ನು ಪಡೆಯುವಂತಹ ಸಾಧ್ಯತೆಗಳಿವೆ. ವಿದ್ಯುತ್ ದರ ಏರಿಕೆಯ ಪರಿಣಾಮದಿಂದಾಗಿ ಹೋಟೆಲ್ ಕೈಗಾರಿಕೆಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ವಿದ್ಯುತ್ ದರ ಏರಿಸಿದಂತಹ ಬೆಸ್ಕಾಂ ವಿರುದ್ಧ ಎಫ್ಕೆಸಿಸಿಐ ಮೇಲ್ಮನವಿಯನ್ನು ಸಲ್ಲಿಸಿದೆ. ಕೆಇಆರ್ಸಿ ಜುಡಿಷಿಯಲ್ ಬಾಡಿ ಕಾರಣ ದೆಹಲಿ ಎಲೆಕ್ಟ್ರಿಸಿಟಿ ಬೋರ್ಡ್ ಮೊರೆ ಹೋಗಿದೆ. ಎಫ್ಕೆಸಿಸಿಐ ಕೈಗಾರಿಕೆಗಳ ನಿಗದಿತ ಶುಲ್ಕ ದರದಲ್ಲಿ ಭಾರೀ ಹೆಚ್ಚಳವಾಗಿತ್ತು. ಜೊತೆಗೆ ವಿದ್ಯುತ್ ಸ್ಲ್ಯಾಬ್ ದರದಲ್ಲೂ ಕೂಡ ವ್ಯತ್ಯಾಸ ಕುರಿತು ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಹೆಚ್ಚು ವಿದ್ಯುತ್ ಬಳಸಿದಂಥವರಿಗೆ ಒಂದೇ ಶುಲ್ಕ, ಕಡಿಮೆ ವಿದ್ಯುತ್ ಬಳಸುವಂಥವರಿಗೆ ಒಂದೇ ಸ್ಲ್ಯಾಬ್. ಈ ಹಿನ್ನೆಲೆಯಲ್ಲಿ ದೆಹಲಿ ಎಲೆಕ್ಟ್ರಿಸಿಟಿ ನ್ಯಾಯಾಧೀಕರಣ ಮೊರೆ ಹೋಗಿದ್ದಾರೆ. ಮಾಡಿದ್ರೆ ನಮಗೇನು ತೊಂದರೆ ಇಲ್ಲ, ಇದನ್ನ ರೇಟ್ಸ್ ಬಂದಿದ್ದಾರೆ ಅನ್ನೋ ಕೂಡ ಒಂದು ಕನ್ಸಾಲಿಡೇಟೆಡ್ ಸ್ಟಡಿ ಕೂಡ ಮಾಡಿಲ್ಲ ಅದನ್ನ. ಅದರಿಂದ ಅದೆಲ್ಲ ನಮ್ಗೆ ಡೀಟೇಲ್ಸ್ ಕೊಡಿ, ಎಲ್ಲ ಆಕ್ಚುಲಿ ಆಗಿ ಅವ್ರ ವೆಬ್ಸೈಟಲ್ಲಿ ಡಿಕ್ಲೇರ್ ಮಾಡಬೇಕು. ನಮ್ಮ ಎಸ್ಕಾಮ್ ಕಂಪ್ನೀಸ್ ಎಲ್ಲ ಕಂಪ್ಲೀಟು ವೆಬ್ಸೈಟಲ್ಲಿ ಡಿಕ್ಲೇರ್ ಮಾಡಿ ಅದನ್ನು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಯ್ತು. ಇವರು ಏಕಾಏಕಿ ಇಂಪ್ಲಿಮೆಂಟೇಷನ್ ಬಂದಿರೋದ್ರಿಂದ ಎಲ್ಲ ಗೊಂದಲಲ್ಲೇ ಇದೆ. ಅದರಿಂದ ನಾವು ಅದನ್ನೆಲ್ಲ ವೈಜ್ಞಾನಿಕವಾಗಿ ನೀವು ಕ್ಯಾಲ್ಕುಲೇಷನ್ಸ್ ಮಾಡಿ ನಮಗೆ ತಿಳಿಸ್ಕೊಡಿ, ಆದಮೇಲೆ ಕೂತ್ಕೊಂಡು ಮಾಡೋಣ ಅಂತ ತಾವು ಹೇಳಿದ್ವಿ. ಇದು ಆಲ್ ಆಫ್ ಎ ಸಡನ್ ಒಂದೇ ಸಲಿ ಜಾಸ್ತಿ ಆದಾಗ ನಮ್ಮ ಟ್ರೇಡ್ ಬಾಡಿ ಇಂಡಸ್ಟ್ರಿ ಸರ್ವಿಸ್ ಬಾಡಿಗಳಿಗೆ ಹೊಡೆತ ಬೀಳುತ್ತೆ. ಇವಾಗ 1 ಲಕ್ಷ ಬರ್ತಾ ಇರೋರಿಗೆ 1,40,000, 30,000, 40,000 ಬಂದರೆ ಹೆಂಗೆ ಮ್ಯಾನೇಜ್ ಮಾಡೋದು ಅದನ್ನು? ಯಾಕೆಂದರೆ ಅದು ಎಫ್ ಎಸ್ ಸಿ ಚಾರ್ಜಸ್ಸು 2-3 ಮಂತ್ಸ್ದು ಅವರು ಒಂದೇ ಸಲ ಕಲೆಕ್ಟ್ ಮಾಡಿದ್ದಾರೆ. ನಮಗೇನಿದ್ರು ಮುಂದಿನ ತಿಂಗಳ ಬಿಲ್ಲು, ಇವಾಗ ಜುಲೈ ಆಗಿದೆ, ಆಗಸ್ಟ್ ಬಿಲ್ಲು ಸೆಪ್ಟೆಂಬರ್ ಬಿಲ್ಲಲ್ಲಿ ನಮಗೆ ಕರೆಕ್ಟಾಗಿ ಏನಾಗಿದೆ ಅನ್ನೋದು ನಮಗೆ ಮನವರಿಕೆ ಆಗುತ್ತೆ. ನಾಡಹಬ್ಬ ಹಾಗೂ ವಿಶ್ವವಿಖ್ಯಾತ ಮೈಸೂರು ದಸರಾ ಸಮೀಪಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದು ದಸರಾ ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಸಂಜೆ 4 ಗಂಟೆಗೆ ಸಭೆ ನಡೆಯಲಿದ್ದು ಡಿಸಿಎಂ ಡಿಕೆ ಶಿವಕುಮಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಸೇರಿದಂತೆ ಹಲವು ಇಲಾಖೆಗಳ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಇನ್ನು ಸಭೆಯಲ್ಲಿ ಈ ಬಾರಿಯ ಮೈಸೂರು ದಸರಾ ಸಮಾರಂಭವನ್ನು ಯಾರಿಂದ ಉದ್ಘಾಟಿಸಬೇಕು ಹಾಗೂ ದಸರಾ ಆಚರಣೆಗೆ ಏನೆಲ್ಲ ಸಿದ್ಧತೆಗಳು ನಡೆಸಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಯಲಿದೆ. ರಾಜಧಾನಿ ಬೆಂಗಳೂರು ಮಂದಿಗೆ ಇನ್ನು ಮುಂದೆ ಕಾವೇರಿ ನೀರಿನ ಸಮಸ್ಯೆ ಇರೋದಿಲ್ಲ. ಯಾಕಂದರೆ ಕೆಆರ್ಎಸ್ನಿಂದ ಕಾವೇರಿ ನೀರು ಪೂರೈಕೆ ಹಿನ್ನೆಲೆಯಲ್ಲಿ ಇನ್ನು ಮೇಲೆ ಬೆಂಗಳೂರು ಜಲಮಂಡಳಿಗೆ ಸುಗಮವಾಗಿದೆ. ಜೂನ್ನಲ್ಲಿ ಮಳೆಯಾಗದಂತಹ ಕಾರಣ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನೀರಿನ ಮಟ್ಟ ಕುಸಿತು. ಆದರೆ ಸದ್ಯ ಕೆಆರ್ಎಸ್ನಲ್ಲಿ 35 TMC ನೀರು ಲಭ್ಯವಿದ್ದು ಮುಂದಿನ ವರ್ಷದವರೆಗೂ ಕೂಡ ಯಾವುದೇ ಸಮಸ್ಯೆ ಇರಲ್ಲ ಅಂತ ಹೇಳಲಾಗಿದೆ. ಬೆಂಗಳೂರಿಗೆ ಪ್ರತಿ ತಿಂಗಳು 1.5 TMC ನೀರು ಅಗತ್ಯವಿದೆ.
ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇದೀಗ ಅಂತರ್ಜಲ ಮಟ್ಟ ಏರಿಕೆ ಆಗಿದೆ. ಬೆಂಗಳೂರಿಗರು ಆತಂಕ ಪಡುವಂತ ಅಗತ್ಯವಿಲ್ಲ ಅಂತ ಬಿಡಬ್ಲ್ಯೂಎಸ್ಎಸ್ಬಿ ಹೇಳಿದ್ದಾರೆ. ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯ ಭರ್ತಿಯಾಗುವಂತಹ ಹಂತಕ್ಕೆ ಬಂದಿದೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗಿದ್ದಂತಹ ಆತಂಕ ದೂರವಾಗಿದೆ. 105 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯದಲ್ಲಿ ಈಗಾಗಲೇ 72 ಟಿಎಂಸಿಗೂ ಅಧಿಕ ನೀರು ಸಂಗ್ರಹವಾಗಿದೆ. 54,000 ಕ್ಯೂಸೆಕ್ ನೀರು ಜಲಾಶಯಕ್ಕೆ ಒಳಹರಿವು ಬರ್ತಾ ಇರುವಂತದ್ದು. ಕಳೆದ ವರ್ಷ ಈ ವೇಳೆಗಾಗಲೇ ಜಲಾಶಯ ಭರ್ತಿಯಾಗಿತ್ತು. ಆದರೆ ಈ ವರ್ಷ ಮಲೆನಾಡು ಭಾಗದಲ್ಲಿ ಮಳೆ ತಡವಾದಂತಹ ಹಿನ್ನೆಲೆಯಲ್ಲಿ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಜಿಲ್ಲೆಗಳಲ್ಲಿ ಭತ್ತ ನಾಟಿ ಮಾಡಿದಂತಹ ರೈತರು ಆತಂಕದಲ್ಲಿದ್ದರು. ಆದರೆ ಈಗ ಜಲಾಶಯ ಭರ್ತಿಯತ್ತ ಸಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರೈತರಲ್ಲಿ ಸಂತೋಷ ಮನೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಕೂಸಾಗಿರುವಂತಹ ಎತ್ತಿನಹೊಳಿ ಕಾಮಗಾರಿ ವಿಳಂಬವಾಗಿದ್ದು ರೈತರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಈ ಯೋಜನೆ ತುಮಕೂರು ಜಿಲ್ಲೆಯ 4 ತಾಲೂಕುಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ಜೀವನಾಡಿಯಾಗಿದೆ. 2014ರಲ್ಲಿ ಅಂದಿನ ಸಿಎಂ ಆಗಿದ್ದಂಥ ಸಿದ್ದರಾಮಯ್ಯನವರೇ ಎತ್ತಿನಹೊಳೆ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದರು. ಕಾಮಗಾರಿ ಪ್ರಾರಂಭವಾಗಿ ಹತ್ತತ್ರ 10 ವರ್ಷಗಳೇ ಕಳೀತಾದರೂ ಕೂಡ ಕಾಮಗಾರಿ ದಿನದಿಂದ ದಿನಕ್ಕೆ ನೆಲ ಕಚ್ತಾ ಇದ್ದಾರೆ. ಈಗಲೂ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿದ್ದರು, ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೆ. ಬಟ್ ಅವರು ಬಜೆಟ್ನಲ್ಲಿ ಹೇಳಿದರು ಮುಂದಿನ 2 ವರ್ಷಗಳಲ್ಲಿ ಎತ್ತಿನಹೊಳೆ ಯೋಜನೆಯನ್ನು ಪೂರ್ಣಗೊಳಿಸಲಾಗುತ್ತೆ ಅಂತ. ಸೊ ಹೀಗಾಗಿ ಕಾದು ನೋಡಬೇಕು ಸರ್ಕಾರ ಏನು ಮಾಡುತ್ತೆ ಅಂತ. ಎತ್ತಿನಹೊಳೆ ನೀರು ಹರಿಯುವಂಥದ್ದು ಯಾವಾಗ ಅಂತ ಕೋಲಾರ ಭಾಗ ತುಮಕೂರು ಭಾಗದ ರೈತರು ಕಿಡಿಕಾರ್ತಿದ್ದಾರೆ. ಸರ್ಕಾರ ಬಿಟ್ಟಿ ಭಾಗ್ಯಗಳಿಗೆ ಹಣ ಸುರಿಯೋ ಬದಲು ನಿಂತಿರುವಂತಹ ಕೆಲಸಗಳಿಗೆ ವೇಗ ಕೊಡಿ ಅಂತಿದ್ದಾರೆ ರೈತರು. ಎತ್ತಿನಹೊಳೆ ಪ್ರಾಜೆಕ್ಟ್ ಮಾನ್ಯ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಹೆಚ್ಚಿನ ಒತ್ತು ಕೊಟ್ಟು ಅದನ್ನು ಬೇಗ ಮುಗಿಸಬೇಕು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕುಡಿಯುವ ನೀರಿಂದು ಮತ್ತು ತುಮಕೂರಿನ ಕಾಲ್ಭಾಗ ಎಲ್ಲ 3 ತಾಲೂಕಿಗಳಿಗೂ ಸಹ ಒಂದು ನೀರು ಕೊಡಬೇಕನ್ನೋ ಉದ್ದೇಶದಿಂದ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಇವರು ಆವಾಗಲೇ ಹೊರಟಿದ್ದರು. ಈಗಂತೂ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಪೂರ್ತಿ ನಿಂತೋಗ್ಬಿಟ್ಟಿದೆ. ಇವರು ಏನು ಬಿಟ್ಟಿ ಭಾಗ್ಯ ಕೊಟ್ಕೊಂಡು ಎಲ್ಲರಿಗೂ ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ 1 ರೂಪಾಯಿನೂ ಸಹ ಕೊಡದಲೆ ಎಲ್ಲ ಬರೀ ಇವರು ಭಾಗ್ಯಗಳಿಗೆ ಹಣವನ್ನು ವಿನಿಯೋಗ ಮಾಡ್ತಾ ಇರೋದು ಬಹಳ ದುರದೃಷ್ಟಕರ. ಬೆಂಗಳೂರಿನ ಪಡೀಲ್ ಅಳಪೆ ಎಂಬಲ್ಲಿ ಹಳ್ಳಕ್ಕೆ ಆಯತಪ್ಪಿ ಬಿದ್ದು 2 ಯುವಕರು ಸಾವನ್ನಪ್ಪಿದ್ದಾರೆ. ಅಳಪೆ ನಿವಾಸಿ ವರುಣ್, ಎಕ್ಕೂರು ನಿವಾಸಿ ವೀಕ್ಷಿತ್ ಮೃತ ದುರ್ದೈವಿಗಳು. ಹಳ್ಳದ ದಂಡೆಯಲ್ಲಿ ಕೂತಿದ್ದಂಥ ವೇಳೆ ಕಾಲು ಜಾರಿ ವರುಣ್ ಬಿದ್ದಿದ್ದಾನೆ. ವರುಣ್ ರಕ್ಷಣೆಗೆ ವೀಕ್ಷಿತ ಹಳ್ಳಕ್ಕೆ ಹಾರಿದ್ದಾನೆ. ಹಳ್ಳದಿಂದ ಮೇಲೆ ಬರಲಾಗದೆ 2 ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಹಳ್ಳದಲ್ಲಿ ಹೂಳು ತುಂಬಿದಂಥ ಕಾರಣ ಮೇಲೆ ಬರಲಾರದೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ. ಅಗ್ನಿಶಾಮಕ ದಳದವರು ಹಳ್ಳದಿಂದ 2 ಮೃತದೇಹವನ್ನು ಹೊರಕ್ಕೆ ತೆಗೆದಿದ್ದಾರೆ. ರಾಜ್ಯದಲ್ಲಿ ಸುರಿದಂಥ ನಿರಂತರ ಮಳೆಯಿಂದಾಗಿ ಡೆಂಗಿ ಜ್ವರದ ಪ್ರಕರಣಗಳ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳವಾಗಿದ್ದು ಜುಲೈ ತಿಂಗಳಲ್ಲಿಯೇ ಬರೋಬ್ಬರಿ 2489 ಪ್ರಕರಣಗಳು ದೃಢಪಟ್ಟಿದ್ದಾವೆ. ಜುಲೈನಲ್ಲಿ ರಾಜ್ಯದ ಹಲವು ಕಡೆ ಭಾರೀ ಮಳೆ ಸುರಿದಂಥ ಪರಿಣಾಮ ಜನರಲ್ಲಿ ಡೆಂಗಿ ಜ್ವರದ ಬಾಧೆ ಹೆಚ್ಚಾಗಿದೆ. ಈ ವರ್ಷದ ಜನವರಿಯಿಂದ ಜೂನ್ ಅಂತ್ಯದವರೆಗೆ ರಾಜ್ಯದಲ್ಲಿ ಒಟ್ಟು 2,250 ಡೆಂಗಿ ಜ್ವರ ಪ್ರಕರಣಗಳು ಕಾಣಿಸಿಕೊಂಡಿದ್ದು ಇವರಿಗೆ ಒಟ್ಟು 4,739 ಪ್ರಕರಣ ಕಾಣಿಸಿಕೊಂಡಿದ್ದಾವೆ. ಕೋಲಾರದಲ್ಲಿ ಟೊಮ್ಯಾಟೊ ಲಾರಿ ಸಮೇತ ಚಾಲಕ ನಾಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಜೈಪುರ್ಗೆ ತೆರಳಬೇಕಾಗಿದ್ದಂಥ ಲಾರಿ ಬೇರೊಂದು ವಾಹನಕ್ಕೆ ಶಿಫ್ಟ್ ಮಾಡಿ ಲಾರಿಯಲ್ಲಿದ್ದಂಥ ಟೊಮ್ಯಾಟೊವನ್ನು ಬೇರೆ ಕಡೆ ಸೇಲ್ ಮಾಡಲಾಗಿದೆ. 11 ಲಕ್ಷಕ್ಕೆ ಅಹಮದಾಬಾದ್ನಲ್ಲಿ ಚಾಲಕ ಟೊಮ್ಯಾಟೊ ಮಾರಿದ್ದಾರೆ. 24 ಲಕ್ಷ ಮೌಲ್ಯದ 700 ಬಾಕ್ಸ್ ಟೊಮ್ಯಾಟೊ ಕೇವಲ 11 ಲಕ್ಷಕ್ಕೆ ಚಾಲಕರು ಮಾರಾಟವನ್ನು ಮಾಡಿದ್ದಾರೆ. ಕೋಲಾರದಿಂದ ಎಪಿಎಂಸಿ ಮಾರುಕಟ್ಟೆಯ SSS ಹಾಗೆ SVT ಮಂಡಿಗೆ ಟೊಮ್ಯಾಟೊ ಸೇರಿದ್ದು ಮಂಡಿ ಮಾಲೀಕರ ದೂರನ್ನು ಆಧರಿಸಿ ಆರೋಪಿಗಳ ಪತ್ತೆಗೆ ಕೋಲಾರ ನಗರ ಠಾಣೆ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ಜುಲೈ 27ರಂದು ಕೋಲಾರ ಎಪಿಎಂಸಿ ಮಾರುಕಟ್ಟೆಯಿಂದ ಟೊಮ್ಯಾಟೊ ಹೊತ್ತಿದ್ದಂಥ ಲಾರಿ ಹೊರಟಿತ್ತು. 2019ರಿಂದ 2021ರವರೆಗಿನ 3 ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ 13 ಲಕ್ಷಕ್ಕೂ ಹೆಚ್ಚು ಬಾಲಕಿಯರು ಮತ್ತು ಮಹಿಳೆಯರು ನಾಪತ್ತೆಯಾಗಿದ್ದಾರೆ. ನಾಪತ್ತೆ ಆಗಿರುವವರಲ್ಲಿ ಬಹುತೇಕರು ಮಧ್ಯಪ್ರದೇಶ ಮತ್ತು ಪಶ್ಚಿಮ ಬಂಗಾಳದವರು. ಕೇಂದ್ರ ಗೃಹ ಸಚಿವಾಲಯ ಕಳೆದ ವಾರ ಸಂಸತ್ತಿಗೆ ಒದಗಿಸಿರುವಂತಹ ಅಂಕಿಅಂಶಗಳ ಪ್ರಕಾರ ದೇಶದಲ್ಲಿ 18 ವರ್ಷ ಮೇಲ್ಪಟ್ಟಂತ 10,61,648 ಮಂದಿ ನಾಪತ್ತೆಯಾಗಿದ್ದಾರೆ. ಇದೇ ರೀತಿ 2,51,430 ಮಂದಿ ಅಪ್ರಾಪ್ತಿಯರು ಕಣ್ಮರೆಯಾಗಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 40,000 ಮಹಿಳೆಯರು ನಾಪತ್ತೆಯಾಗಿದ್ದಾರೆ ಅಂತ ವರದಿಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಮುಂದಿಟ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗೆ ಅವಹೇಳನ ಮಾಡಲಾಗಿದೆ. ಈ ಸಂಬಂಧ ಅವಹೇಳನ ನಡೆಸುವಂತವರಿಗೆ ಶಿಕ್ಷೆ ನೀಡುವಂತೆ ಧರ್ಮಸ್ಥಳದ ದೇವಸ್ಥಾನ ಸಿಬ್ಬಂದಿ ಮತ್ತು ಸ್ಥಳೀಯರು ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಮಂಜುನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗ ಮತ್ತು ಅಣ್ಣಪ್ಪ ಬೆಟ್ಟದ ಬಳಿ
ಹೆಗ್ಗಡ್ಡೆ ಅನುಯಾಯಿಗಳು ಪ್ರಾರ್ಥನೆಯನ್ನು ಸಲ್ಲಿಸಿ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಕೆಳಗಡೆ ತೆಂಗಿನಕಾಯಿ ಹೊಡೆದಿದ್ದಾರೆ. ಇನ್ನು ಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಈ ವಿಚಾರವಾಗಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಾಗ್ತಾರೆ. ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಹೀನವಾಗಿ ಮಾತನಾಡ್ತಾ ಇದ್ದಾರೆ. ಸೌಜನ್ಯ ಕೇಸ್ನ ನೈಜ ಆರೋಪಿಗಳನ್ನು ಆದಷ್ಟು ಬೇಗ ಪತ್ತೆ ಹಚ್ಚಬೇಕು, ಶ್ರೀ ಕ್ಷೇತ್ರದ ವಿರುದ್ಧ ಮಾತನಾಡುವಂಥವರಿಗೆ ಶಿಕ್ಷೆ ನೀಡಬೇಕು ಅಂತ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಲಾಯಿತು. ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ನಡುವೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಕೂಡ ಬಗ್ಗೆ ಕೂಡ ಚರ್ಚೆಗಳು ಆಗ್ತಾ ಇದೆ. ಹಾಗಾಗಿ ಈ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋರಿಗೆ ತಕ್ಕ ಶಿಕ್ಷೆಯನ್ನು ಕೊಡು ಅಂತೇಳಿ ಧರ್ಮಸ್ಥಳದ ಜನರು ಮತ್ತು ಕ್ಷೇತ್ರದ ಭಕ್ತರು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಮುಂದೆ ಪ್ರಾರ್ಥನೆ ಮಾಡಿದ್ದಾರೆ. ನಾವೀಗ ಅಣ್ಣಪ್ಪ ಸ್ವಾಮಿಯ ಮುಂಭಾಗದಲ್ಲಿ ಇದ್ದೇವೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಊರವರು ಸಾಕಷ್ಟು ಮಂದಿ ಇಲ್ಲಿ ನಡೆದಿರುವಂಥದ್ದು. ಮೊದಲು ಮಂಜುನಾಥ ಸ್ವಾಮಿಯ ಜೊತೆ ಪ್ರಾರ್ಥನೆ ಮಾಡಿದ್ದಾರೆ. ನೈಜ ಆರೋಪಿಗಳನ್ನು ಆದಷ್ಟು ಬೇಗ ನೀವು ಹುಡುಕಿಕೊಡಿ, ಯಾಕೆಂದರೆ ನ್ಯಾಯಾಲಯದಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಹಾಗಾಗಿ ದೈವ ದೇವರ ಮುಂದೆ ಆಗದಿರುವಂಥದ್ದು ಯಾವುದೂ ಕೂಡ ಇಲ್ಲ. ಹಾಗಾಗಿ ನೀವೇ ಇದಕ್ಕೆ ತಾರ್ಕಿಕ ಅಂತ್ಯವನ್ನು ಕೊಡಬೇಕಂಥೇಳಿ ದೇವರ ಮುಂದೆ ಪ್ರಾರ್ಥನೆ ಮಾಡಿದೆ. ನಮ್ಮ ಜೊತೆ ಪ್ರಾರ್ಥನೆ ಮಾಡಿದಂಥ ಪ್ರಮುಖರು ಕೂಡ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಪೂಜ್ಯರು ಇವತ್ತಿಡೀ ಸಮಾಜಕ್ಕೆ ಒಂದು ಆದರ್ಶ ವ್ಯಕ್ತಿ. ಅವರ ಮುಖವಾಣಿಯಿಂದ ಬರುವಂಥದ್ರೆ ಶ್ರೀಮುಖದಿಂದ ಬಂದಂಥ ಇದು, ಆದರೆ ಅಂಥವರಿಗೆ ಭಾಳ ಕೀಳು ಶಬ್ದದಲ್ಲಿ ಮಾತಾಡುವಾಗ, ಯಾಕಂದರೆ ಅವರು ಅಣ್ಣಪ್ಪ ಸ್ವಾಮಿಗೆ ಪ್ರತಿ ತಿಂಗಳು ಅವರು ರಿಪೋರ್ಟ್ ಮಾಡಲಿಕ್ಕಿದೆ, ಸಂಕ್ರಮಣದ ದಿನ ಬಂದು ತಮ್ಮ ಎಲ್ಲ ವರದಿಯನ್ನು ಕೊಡಲಿಕ್ಕಿದೆ. ಅಂಥ ಅಣ್ಣಪ್ಪ ಸ್ವಾಮಿಯ ಎದುರು ನಿಲ್ಲುವವರಿಗೆ ಈ ರೀತಿ ಮಾತಾಡ್ತಾರೆ ಅಂತೇಳಿದರೆ ನಾವು ಪುನಃ ಮೊರೆ ಹೋಗೋದು ಅಣ್ಣಪ್ಪ ಸ್ವಾಮಿ. ಕೊಲೆಯಾದಂಥ ಸೌಜನ್ಯಗಳಿಗೆ ಖಂಡಿತವಾಗಿ ನ್ಯಾಯ ಸಿಗಲೇಬೇಕು. ಯಾರೇ ಆಗಲಿ ಅಪರಾಧಿ ಆಗಲಿ ಅವ್ರು ಶಿಕ್ಷೆ ಆಗಲೇಬೇಕು, ಅದು ಖಂಡಿತವನ್ನು ಮೊಕ್ಕಲ ಆಗ್ರಹ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದೇ ಮಾತು ಇಟ್ಕೊಂಡು ಕ್ಷೇತ್ರ ಮೇಲೆ ಏನು ಮಾಡ್ತಾರೆ ಇದು ಮಾಡ್ತಾರೆ ಅದು ಭಾರಿ ತಪ್ಪು. ಯಾರು ಅಪವಾದ ಮಾಡ್ತಾರೆ, ಅನಗತ್ಯ ಅಪವಾದ ಮಾಡ್ತಾರೆ, ಅಣ್ಣಪ್ಪ ಸ್ವಾಮಿಗೆ ಪಡಿ ಕೊಡಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ಕೊಂಡು ನಾವು ಪ್ರಾರ್ಥನೆ, ಬೇರೆ ಏನು ಪ್ರಾರ್ಥನೆ ಮಾಡಲು ಸಾಧ್ಯ. ನ್ಯಾಯಾಲಯದಲ್ಲಿ ಸಿಗದಂಥ ನ್ಯಾಯವನ್ನು ಅಣ್ಣಪ್ಪ ಸ್ವಾಮಿಯೇ ಸ್ವತಃ ಕೊಡಬೇಕು ಅನ್ನೋದನ್ನು ಇಲ್ಲಿನ ಭಕ್ತರು ಹೇಳ್ತಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು. ಯಾದಗಿರಿಯ ಶಹಾಪುರ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದಲ್ಲಿ ಕಾಲು ತುಳಿದ ವಿಚಾರಕ್ಕೆ ಎರಡು ಗುಂಪಿನ ನಡುವೆ ಮಾರಾಮಾರಿಯೇ ನಡೆದಿದೆ. ಶನಿವಾರ ನಡೆದಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮೊಹರಂ ವೇಳೆ ಬಂದು ಸಮುದಾಯದ ವ್ಯಕ್ತಿಯು ಬೇರೆ ವ್ಯಕ್ತಿಯ ಕಾಲು ತುಳಿದ ವಿಚಾರಕ್ಕೆ ಗಲಾಟೆ ನಡೆದಿದ್ದು ಪರಸ್ಪರ ಬಡಿಗೆಯಿಂದ ಹೊಡೆದಾಟವನ್ನು ನಡೆಸಿದ್ದಾರೆ. ಗಲಾಟೆಯಲ್ಲಿ ಐವರಿಗೆ ಗಾಯಗಳಾಗಿದ್ದು ಶಹಾಪುರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಘಟನೆಯ ಸಂಬಂಧ ಶಹಾಪುರ ಠಾಣೆ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗ ತಾಲೂಕಿನ ಜಂಪಣ್ಣನಹಟ್ಟಿ ಅನ್ನೆಹಾಳ್ ಮುಸಂಡಿ ಹಾಳ್ನಲ್ಲಿ ಕಾಮಗಾರಿ ಮಾಡಿದಂಥ ಮೂರೇ ತಿಂಗಳಲ್ಲಿ ಡಾಂಬರ್ ರಸ್ತೆ ಕಿತ್ತು ಹೋಗಿದೆ. ಸಿಎಂ ವಿಶೇಷ ಅನುದಾನ ನೀಡಿದರೂ ಕೂಡ ಕಳಪೆ ಕಾಮಗಾರಿಗೆ ಮಾಡಲಾಗಿರುವಂಥ ಹಿನ್ನೆಲೆಯಲ್ಲಿ ಆರೋಪ ಕೇಳಿಬಂದಿದೆ. ಸಿಎಂ ರಸ್ತೆ ಕಾಮಗಾರಿಗೆ 1,85,00,000 ಹಣವನ್ನು ವಿಶೇಷ ಅನುದಾನ ಕೊಟ್ಟಿದ್ದರು. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ PREDಯ ಮೂಲಕ ಟೆಂಡರ್ ಆಗಿದ್ದು ವೈ ಪ್ರಕಾಶ್ ಎಂಬ ಗುತ್ತಿಗೆದಾರ ಕಾಮಗಾರಿಯನ್ನು ಮಾಡಿದ್ದಾನೆ. ಒಟ್ಟು 2.5 ಕಿಲೋಮೀಟರ್ ಉದ್ದಕ್ಕೂ ತೆಗ್ಗು ಗುಂಡಿ ಬಿದ್ದು ಡಾಂಬರ್ ರಸ್ತೆ ಕಿತ್ತೋಗಿತ್ತು. ಇದೀಗ ರಸ್ತೆಯನ್ನು ಅಲ್ಲಲ್ಲಿ ಮರು ಡಾಂಬರೀಕರಣಕ್ಕೆ ಪ್ಲಾನ್ ಮಾಡಲಾಗಿದೆ. ಕಾಂಟ್ರಾಕ್ಟರ್ ಅಧಿಕಾರಿಗಳ ಕಳಪೆ ಕೆಲಸಕ್ಕೆ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 84 ಲಕ್ಷಕ್ಕೆ ಸರ್ಕಾರದ ವತಿಯಿಂದ ಅನುಮೋದನೆ ಆಗಿತ್ತು. ಇದು ಮಾಡಿರ್ತಕ್ಕಂಥ ಕೆಲಸ ಮಾರ್ಚ್ ತಿಂಗಳ ಕೆಲಸ ಮಾಡಿದ್ದಾರೆ. ಪೂರ್ಣಗೊಳಿಸಿದಂತೆ 22ರಾಗೆ ಅಂತ ತೋರಿಸಿದ್ದಾರೆ ಬೋರ್ಡ. ಆದರೆ ಮಾರ್ಚ್ ತಿಂಗಳಿಗೆ ಇದನ್ನು ಕೆಲಸ ಪ್ರಾರಂಭ ಮಾಡಬೇಕು. ಕಾರಣ ಇಷ್ಟೇ, ಚುನಾವಣೆ ಅಂತ ಬಂತು, ಚುನಾವಣಾ ಓಟ್ಗಾಗಿ ಈ ರೀತಿ ಅರ್ಜೆಂಟಾಗಿ ತುರ್ತಾಯ ಮಾಡಿಬಿಟ್ಟು ಇದನ್ನು ಈ ರೀತಿ ಎಲ್ಲ ಕಳಪೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಏನೇನೂ ಇಲ್ಲ, ಇದ್ರಾಗ 10 ರೂಪಾಯಿದಾಗ ಅವರು 20 ದಿವಸ ಭಾಗನೇ ಕೆಲಸ ಮಾಡಿಲ್ಲ, ಏನಿಲ್ಲ. ಆಗೇನು ಕಳಪೆ ಕೆಲಸ, ಏನೇನು ಡಾಂಬರು ಗೀಂಬರು ಕಲ್ಲು ಗ್ರಾವಲ್ಲು ಏನೇನು ಒಡೆದಿಲ್ಲ, ಮೆಟ್ಲಿಂಗ್ ಏನೇನು ಮಾಡೇ ಇಲ್ಲ. ಮೇಗಳ 60 ಲಕ್ಷನೂ ಖರ್ಚು ಮಾಡಿಲ್ಲ ಇದ್ರಾಗ ನಮ್ಮ ಪ್ರಕಾರ, ಇಲ್ಲಿ ನೋಡಿರೋ ಪ್ರಕಾರ. ಇಲ್ಲ ಸುಮ್ಮನೆ ಏನೋ ನೇಮಕ ವಸ್ತಿಗೆ ಮಾಡಿ ಹಿಂಗೆ ಹೋಗ್ಬಿಟ್ರೆ ಆಗುತ್ತಾ? ರಾಯಚೂರು ಜಿಲ್ಲೆಯಾದ್ಯಂತ ನಿರಂತರ ಮಳೆ ಹಿನ್ನೆಲೆಯಲ್ಲಿ ರಸ್ತೆಗಳು ಹದಗೆಟ್ಟಿದ್ದು ವಾಹನಗಳ ಸವಾರರು ಪರದಾಡುವಂತಾಗಿದೆ. ಕಬ್ಬಿಣದ ರಾಡುಗಳು ತೇಲಿರುವಂಥ ಅಪಾಯಕರ ರಸ್ತೆಯಲ್ಲಿ ಸವಾರರು ಕೊಂಚ ಯಾಮಾರಿದ್ರೂ ಕೂಡ ಜೀವಕ್ಕೆ ಕುತ್ತು ಗ್ಯಾರಂಟಿ. ಅಪಘಾತಗಳಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ವಾಹನ ಸವಾರರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಹದಗೆಟ್ಟ ಮೇಲೆ ಕೇವಲ ಜಲ್ಲಿಕಲ್ಲು ಮಣ್ಣನ್ನು ಹಾಕಿ ಮುಚ್ಚಿ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ. ಈಗಲಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸಿ ಸುರಕ್ಷಿತ ಸಂಚಾರಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸಾರ್ವಜನಿಕರು ಮನವಿಯನ್ನು ಮಾಡಿದ್ದಾರೆ.
ಕೊಪ್ಪಳದ ತುಂಗಭದ್ರಾ ಎಡದಂಡೆ ನಾಲೆ ವ್ಯಾಪ್ತಿಯಲ್ಲಿ ಕಾಮಗಾರಿ ತಡವಾಗ್ತಾ ಇದೆ. ನಾಲೆ ಮೈಲ 10ರಲ್ಲಿ ನಡೀತಾ ಇರುವಂತಹ ಕಾಮಗಾರಿಗೆ ಎಸ್ಕೇಪ್ ಗೇಟ್ ಅಳವಡಿಕೆ ಕಾಮಗಾರಿ ಒಂದು ವಾರವಾದರೂ ಕೂಡ ಮುಗಿಯುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ರೈತರು ನೀರು ಬಿಡಿ ಅಂತಿದ್ದಾರೆ, ಆದ್ರೆ ಗೇಟ್ ಕಾಮಗಾರಿ ಆಗದೆ ನೀರು ಬಿಡಲಿಕ್ಕೆ ಆಗ್ತಾ ಇಲ್ಲ. ನಾಲೆಗಳಿಗೆ ನೀರು ಬಿಡುವಂಥದ್ದು ವಿಳಂಬವಾದರೆ ಭತ್ತದ ಇಳುವರಿ ಕುಂಠಿತವಾಗುತ್ತೆ ಅಂತ ರೈತರು ಅಳಲನ್ನ ತೋಡ್ಕೊಂಡಿದ್ದಾರೆ. ಎಸ್ಕೇಪ್ ಗೇಟ್ ಅಳವಡಿಕೆ ಕಾಮಗಾರಿ ವಿಳಂಬಕ್ಕೆ ಕಾರಣರಾದಂಥ ಎಂಜಿನಿಯರ್ ಅಮಾನತಿಗೆ ರೈತರು ಆಗ್ರಹಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕೋಮು ಗಲಭೆ ಪ್ರಕರಣಗಳು ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಇದರ ತಡೆಗೆ ಪೊಲೀಸರು ಇಲಾಖೆ ಮುಂದಾಗಿದೆ. ಯುವಕರ ಪುಂಡಾಟಿಕೆ, ಬೈಕ್ ಮೇಲೆ ಹುಚ್ಚಾಟ, ಗಲಾಟೆಗಳಿಗೆ ಬ್ರೇಕ್ ಹಾಕಲಿಕ್ಕೆ ನವನಗರದ ತುಂಬೆಲ್ಲ ಸಿಸಿ ಕ್ಯಾಮೆರಾ ಕಣ್ಗಾವಲು ಇರಿಸಲಾಗಿದೆ. ಟ್ರಿಬಲ್ ರೈಟ್ ಸೇರಿದಂತೆ ಸಂಚಾರ ನಿಯಮ ಉಲ್ಲಂಘಿಸಿದರೆ ಫೈನ್ ಬೀಳುವಂಥದ್ದು ಗ್ಯಾರಂಟಿ. ಬಾಗಲಕೋಟೆ ಪೊಲೀಸರು ಅಪರಾಧ ಪ್ರಕರಣ ತಡೆಗಟ್ಟಲಿಕ್ಕೆ ಹೊಸ ಪ್ಲಾನ್ ಅನ್ನು ಮಾಡಿದ್ದಾರೆ. ಸಿಟಿಯಲ್ಲಿ ಏನೇ ನಡೆದರೂ ಕೂಡ ಖಾಕಿ ಪಡೆಗೆ ತಕ್ಷಣ ಗೊತ್ತಾಗುವಂತೆ ಪ್ರಮುಖ ರಸ್ತೆ, ಸರ್ಕಲ್, ಸೂಕ್ಷ್ಮ ಪ್ರದೇಶಗಳಲ್ಲಿ 100ಕ್ಕೂ ಹೆಚ್ಚು ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. 2024ರಲ್ಲಿ ಅಮೆರಿಕದ ನೂತನ ಅಧ್ಯಕ್ಷರ ಆಯ್ಕೆ ನಡೆಯಲಿದೆ. ಈ ರೇಸ್ಗೆ ಭಾರತೀಯ ಮೂಲದ ಹರ್ಷವರ್ಧನ್ ಸಿಂಗ್ ರಿಪಬ್ಲಿಕನ್ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಮಾಜಿ ಅಧ್ಯಕ್ಷ ಟ್ರಂಪ್ ತಮ್ಮ ಉಮೇದುವಾರಿಕೆ ಬಗ್ಗೆ ಘೋಷಣೆಯನ್ನು ಮಾಡಿದ್ದಾರೆ. ಅವರ ಜೊತೆಗೆ ಭಾರತೀಯ ಮೂಲದ ಸಿಕ್ಕಿ ಪ್ಯಾಲೆ ವಿವೇಕ್ ರಾಮಸ್ವಾಮಿ ಕೂಡ ಕಣಕ್ಕೆ ಇಳಿದಿದ್ದಾರೆ. ಇವರ ಪೈಕಿ ರಿಪಬ್ಲಿಕನ್ ಅಭ್ಯರ್ಥಿ ಯಾರಾಗಲಿದ್ದಾರೆ ಎಂಬುದು 2024ರ ಜುಲೈನಲ್ಲಿ ನಿರ್ಧಾರವಾಗಲಿದೆ. ಈ ಬಗ್ಗೆ ಟ್ವಿಟರ್ನಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಹರ್ಷವರ್ಧನ್, ನನಗೆ ಅಮೆರಿಕ ಮೊದಲು ಎಂಬ ನಂಬಿಕೆ ಇದೆ. ಕಳೆದು ಹೋದಂಥ ಅಮೆರಿಕ ಮೌಲ್ಯ ಪುನರ್ ಸ್ಥಾಪಿಸಲಿಕ್ಕೆ ಒಳ್ಳೆ ನಾಯಕತ್ವ ಬೇಕು, ಅದಕ್ಕೆ ಎಲೆಕ್ಷನ್ಗೆ ನಿಲ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. 2023-24ನೇ ಸಾಲಿನ ಆದಾಯ ತೆರಿಗೆ ರಿಟರ್ನ್ಸ್ ಫೈಲ್ ಮಾಡಲಿಕ್ಕೆ ಇಂದು ಕೊನೆ ದಿನ. ಈ ಬಾರಿ ಯಾವುದೇ ಕಾರಣಕ್ಕೂ ಈ ದಿನಾಂಕವನ್ನು ಮುಂದೂಡೋದಿಲ್ಲ ಅಂತ ಆದಾಯ ತೆರಿಗೆ ಇಲಾಖೆ ಹೇಳಿರೋದ್ರಿಂದ ನಿಗದಿತ ದಿನಾಂಕದ ಒಳಗಾಗಿ ಫೈಲ್ ಮಾಡದೇ ಇದ್ದಲ್ಲಿ ದಂಡ ಪಾವತಿಸಬೇಕಾಗುತ್ತದೆ. ಹೀಗಾಗಿ ನಾಳೆಯಿಂದ ರಿಟರ್ನ್ ಸಲ್ಲಿಸಿದರೆ ದಂಡ ಕಟ್ಟಬೇಕಾಗುತ್ತೆ. ಆದಾಯ ತೆರಿಗೆ ಫೈಲ್ ಮಾಡಲಿಕ್ಕೆ ಈವರೆಗೂ ಸರ್ವರ್ನಲ್ಲಿ ಯಾವುದೇ ಸಮಸ್ಯೆ ಕಂಡು ಬರದಂಥ ಹಿನ್ನೆಲೆಯಲ್ಲಿ ಈ ಬಾರಿ ಅವಧಿ ಮುಂದೂಡುವಂಥ ಸಾಧ್ಯತೆಗಳು ಇಲ್ಲ. ಒಂದು ವೇಳೆ ಜುಲೈ 31ರ ಒಳಗಾಗಿ ಫೈಲ್ ಮಾಡಿದ್ರೆ ದಂಡ ಶುಲ್ಕದೊಂದಿಗೆ ಡಿಸೆಂಬರ್ 31ರವರೆಗೆ ಫುಲ್ ಮಾಡಬಹುದಾಗಿದೆ. ರಜೆಯ ಮೇಲೆ ಬಂದಿದ್ದಂಥ ಯೋಧ ಜಮ್ಮು ಮತ್ತು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಿಂದ ನಾಪತ್ತೆ ಆಗಿದ್ದಾರೆ. ಯೋಧನಿಗಾಗಿ ಭದ್ರತಾ ಪಡೆಗಳು ತೀವ್ರ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾವೆ. ಲಡಾಕ್ ಪ್ರದೇಶದಲ್ಲಿ ನಿಯೋಜನೆಗೊಂಡಿದ್ದಂಥ ಯೋಧ ಇಂದು ಕೆಲಸಕ್ಕೆ ಮರಳಬೇಕಾಗಿತ್ತು, ಆದರೆ ನಾಪತ್ತೆ ಆಗಿದ್ದು ಕಾರಿನಲ್ಲಿ ರಕ್ತದ ಗುರುತುಗಳಿತ್ತು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದರು. ಅಧಿಕಾರಿಗಳು ದೃಢಪಡಿಸಿಲ್ಲ. ಇನ್ನು ಕುಟುಂಬಕ್ಕೆ ಯೋಧನೆ ಆಧಾರವಾಗಿರುವಂಥ ಹಿನ್ನೆಲೆಯಲ್ಲಿ ಆತನನ್ನು ಜೀವಂತವಾಗಿ ಬಿಡುವಂತೆ ಯೋಧನ ತಂದೆ ಅಪಹರಿಸಿದಂಥವರಿಗೆ ಮನವಿಯನ್ನು ಮಾಡಿದ್ದಾರೆ. ಸ್ವಾತಂತ್ರ್ಯೋತ್ಸವ ಹಿನ್ನೆಲೆಯಲ್ಲಿ ಅಮೃತ್ ಕಳಸ ಯಾತ್ರೆಯನ್ನು ದೇಶದಾದ್ಯಂತ ಕೈಗೊಳ್ಳಲಾಗುತ್ತೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೇಶದ ಮೂಲೆ ಮೂಲೆಯಿಂದ ಹಳ್ಳಿಗಳಿಂದ 7,500 ಕಳಸಗಳನ್ನು ಮಣ್ಣು ಹೊತ್ತಂತ ಈ ಯಾತ್ರೆ ದೇಶದ ರಾಜಧಾನಿ ದೆಹಲಿ ತಲುಪಲಿದೆ. ದೇಶದ ವಿವಿಧ ಭಾಗಗಳಿಂದ ಸಸ್ಯಗಳನ್ನು ಸಹ ತರಲಾಗ್ತದೆ. ರಾಷ್ಟ್ರೀಯ ಯುದ್ಧ ಸ್ಮಾರಕದ ಬಳಿ 7,500 ಕಳಸದಲ್ಲಿ ಬಂದಂಥ ಮಣ್ಣು ಹಾಗೂ ಗಿಡಗಳನ್ನು ಸೇರಿಸಿ ಅಮೃತ ವಾಟಿಕ ತಯಾರಿಸಲಾಗುತ್ತೆ. ಈ ಅಮೃತ ವಾಟಿಕ ಕೂಡ ಏಕ ಭಾರತ ಶ್ರೇಷ್ಠ ಭಾರತದ ಭವ್ಯ ಸಂಕೇತವಾಗಲಿದೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೊರೋನಾ ಸಮಯದಲ್ಲಿ ಸಾಮಾಜಿಕ ಕಳಕಳಿ ಹಾಗೂ ಮಾನವೀಯ ಮನಸ್ಸಿನಿಂದ ಸೇವೆ ಮಾಡಿದಂಥ ಸೋಷಿಯಲ್ ವಾರಿಯರ್ಸ್ಗೆ ಚಿಕ್ಕಮಗಳೂರಿನ ಜಿಲ್ಲಾ ಪತ್ರಕರ್ತ ಸಂಘದಿಂದ ಗೌರವವನ್ನು ಮಾಡಲಾಯಿತು. ನ್ಯೂಸ್18 ಕ್ಯಾಮರಾಮ್ಯಾನ್ ಇಬ್ರಾಹಿಂ ಕೋವಿಡ್ ಸಮಯದಲ್ಲಿ ಅಸುನೀಗಿದಂಥ ಅನಾಥ ಶವಗಳ ಅಂತ್ಯಕ್ರಿಯೆ ಮಾಡಿ ಸಾಮಾಜಿಕ ಕಳಕಳಿಯನ್ನು ತೋರಿದ್ದಾರೆ. ಇದನ್ನು ಗುರುತಿಸಿ ಉತ್ತಮ ಜಿಲ್ಲಾ ಸುದ್ದಿಗಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದು ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಪತ್ರಕರ್ತರ ಸಂಘದ ಸದಸ್ಯರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್, ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ, ಚಿಕ್ಕಮಗಳೂರು ಶಾಸಕ ಎಚ್ ಡಿ ತಮ್ಮಯ್ಯ, ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷ ಜಿ ಎಂ ರಾಜಶೇಖರ್, ಗೌರಿಗದ್ದೆ ದತ್ತಾಶ್ರಮ ವಿನಯ್ ಗುರೂಜಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಆರೋಗ್ಯಂ ಧನ ಸಂಪದ ಶತ್ರುಭಗಿರಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ದೇವಳಮಕ್ಕಿ ಗ್ರಾಮದಲ್ಲಿ ವಿವಿಧ ಸಂಘ ಸಂಸ್ಥೆ ಮತ್ತು ಗೆಳೆಯರ ವರ್ಗದ ಆಶ್ರಯದಲ್ಲಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. ಕ್ರೀಡಾಕೂಟದಲ್ಲಿ ಪುರುಷರಿಗಿಂತ ತಾವೇನೂ ಕಮ್ಮಿ ಇಲ್ಲ ಅಂತ ಸ್ಪರ್ಧೆಗಿಳಿದಂಥ ನಾರಿಯರು ಎಲ್ಲರನ್ನೂ ಕೂಡ ಗಮನ ಸೆಳೆದರು. ವಿಶ್ವವೀಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ ಟಾಪ್ 18 ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಮ್ಮದು.